ಇದೀರ ಸುವರ್ಣ ಮಿಲನ 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 ನಾನು ಚಿರುಮಾಮನ್ ಜೊತೆ ಟೂ ಬಿಟ್ಟಿದ್ನ ಮಾತಾಡ್ಲೋ ಬೇಡವೋ ಅಂತ ಯೋಚಿಸ್ತಿದ್ದೆ ನೀನ್ ಯಾಕೆ ಹೋಗಿ ಜೊತೆ ಟೂ ಬಿಟ್ಟಿದ್ದೆ ಏನ್ ಗೊತ್ತಾ ನಿಮ್ದು ಅಮ್ಮಂದು ಫೋಟೋನ ತಗೊಂಡೋಗ್ಬಿಟ್ಟಿದ್ರು ಅದಕ್ಕೆ ನಾನು ಕಿತ್ಕೊಂಬಂದೆ ಅರ್ಥ 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 ಅಂತ ನನ್ನ ಮೇಲೆ ರೇಗಾಡಿದ್ರು ಅದಕ್ಕೆ ನಾನು ಟೂ ಬಿಟ್ಟಿದ್ದೆ ಇವಾಗ ಟೂ ಇಲ್ಲ ಸ್ಟೇ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅವರು ನಮ್ಮ ಮನೆ ಕರ್ಕೊಂಡೋಗಕ್ಕೆ ಬಂದ್ರಲ್ಲ ಅದಕ್ಕೆ ಸೇ ಗುಡ್ ಕಂದ ವೆರಿ ಗುಡ್ ಬಂಗಾರು ಹಾಗಾದ್ರೆ ಚಿಕ್ಕಮ್ಮ ಚಿಕ್ಕಪ್ಪ ಸಿಗ್ಲಿಲ್ವಾ ಸಿಕ್ಕಿದ್ರು ಅಡ್ಡದಾರಿಯಲ್ಲಿ ಹೋಗಬೇಕು ಸಿಕ್ಕಿದ್ರು ಅಡ್ಡದಾರಿನ ಏನು ಹೇಳ್ತಿದ್ದೀಯ ನೀನು ಚಿರುಮಾಮ ಒಂದು ರೋಡಿಗೆ ಕರ್ಕೊಂಡು ಹೋದ್ರ ಅಲ್ಲಿ ಚಿಕ್ಕ ಚಿಕ್ಕಿ ಬಂದ್ರು ಏ ಎಲ್ಲಿಗೆ ಹೋಗ್ತಿದ್ದೀರಾ ಈ ರೋಡು ಮನೆಗೆ ಹೋಗಲ್ಲ ಅಂತ ಅಂದ್ರು ಅದಕ್ಕೆ ಚಿರುಮಾಮ ಏನು ಅಂದ್ರು ಅದಕ್ಕೆ ಚಿಕ್ಕ ಚಿಕ್ಕಿ ಏನು ಅಡ್ಡದಾರಿನ ಅಂತ ನೋಡಿ ನಗಾಡಿದ್ರು ಕುಸೆ ಶಾರ್ಟ್ ಕಟ್ ಅಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರ ನೀನ್ ಚಿರುಮಾಮ ಅದೇ ಅಷ್ಟೇನಾ ನಂಗೆ ಭಯ ಆಗೋಗಿತ್ತು ಯಾಕೆ ಯಾಕೋ ಇಲ್ಲ ಕಂದ ನನ್ನ ಚಿನ್ನ ನನ್ನ ರನ್ನ ನನ್ನ ಬಂಗಾರ ಅಯ್ಯೋ ನನ್ನ ಒಬ್ಳೇ ಒಬ್ಳೆ ಅಂತಿ ಬೇಡ ಕಣೆ ಇವೆಲ್ಲ ಯಾಕೆ ಈ ತರ ಕಷ್ಟ ಪಡ್ತೀಯಾ ನೀ ಇಷ್ಟೊಂದು ಕಷ್ಟ ಪಡ್ತಾ ಇದೆಯಾ ಈ ಜೀವ ಸಹಿಸ್ಕೊಳ್ಳಲ್ಲ ಕಣೆ ನಾನೇ ಸಹಿಸ್ಕೊತಿದ್ದೀನಂತೆ ಇನ್ನಿಂದೇನು ಅಯ್ಯೋ ನಿಂಗೆ ಅರ್ಥ ಆಗಲ್ಲ ನಿಂಗೆ ಅರ್ಥ ಆಗಲ್ಲ ಈ ಗಂಡಸ್ಸು ಸಮಸ್ಯೆನೇ ನಿಂಗೆ ಅರ್ಥ ಆಗಲ್ಲ ನನ್ನ ಲವ್ನ ಅರ್ಥ ಮಾಡ್ಕೊಳ್ಳೆ ಪ್ಲೀಸ್ ಕಣೆ ಅಲ್ಲ ಕಣೆ ನನ್ನ ಪ್ರೀತಿಗೆ ಒಂದು ಸಾಸಿವೆ ಕಾಳಷ್ಟು ಒಂದು ಸೂಜಿ ಮನೆಯಷ್ಟು ಬೆಲೆ ಕೊಡಲ್ವಲ್ಲ ನೀನು ಅದೇ ನಾನು ನಿನ್ನ ಕೋಪಕ್ಕೆ ಬೆಟ್ಟದಷ್ಟು ಬೆಲೆ ಕೊಡಲ್ವಾ ಪ್ಲೀಸ್ ಇವೆಲ್ಲ ಬಿಟ್ಬಿಡೆ ಪ್ಲೀಸ್ ಕಣೆ ಗುರು ಅದು ಯಾರು ಹೇಳಿದ್ರು ಗುರು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಅಯ್ಯಪ್ಪ ಇಲ್ಲಿಂದಾನೆ ಒಂದು ದೊಡ್ಡ ಸೆಲ್ಯೂಟ್ ಹಲೋ ಏನೇನು ಪ್ರಾಬ್ಲಮ್ಮು ಯಾಕೆ ಇಷ್ಟು ಅತಿಯಾಗಿ ಆಡ್ತಿದ್ಯಾ ನೀನು ಹೀಗೆ ಅತಿಯಾಗಿ ಆಡ್ತಿದ್ರೆ ಈಗ ನಾನು ಕುಡ್ದಲ್ಲ ಕುಂಬಳಕಾಯಿ ರಸ ಅದು ನೀನು ಕುಡಿಬೇಕಾಗತ್ತೆ ಮೈಂಡ್ ಇಟ್ ಯಪ್ಪ ಒಂದು ಸೆಕೆಂಡ್ ಹಾಗೆ ಲೇಡಿ ರಜನಿಕಾಂತೆ ಪಾಸಲಂಗಾಯ್ತು ಬೇಡ ಕಣೆ ಇವೆಲ್ಲ ಮಾಡಬೇಡ ಕಣೆ ಪ್ಲೀಸ್ ಕಣೆ ಕಡೆ ಸಲ ಹೇಳ್ತಾ ಇದ್ದೀನಿ ಇನ್ಮೇಲೆ ಈ ವಾಕಿಂಗು ಡಯಟು ಪೇಟು ಇದೆಲ್ಲ ಬಿಟ್ಬಿಡು ಆಯ್ತಾ ನನಗೆ ಯಾವತ್ತೂ ನನ್ನ ಡುಮ್ಮಿ ಅನ್ನಲ್ಲ ಆಯ್ತಾ ಬೇಕಾದ್ರೆ ಇನ್ನೂ ಒಂದು 10 ಕೆಜಿ ಜಾಸ್ತಿ ಆಗ್ಬಿಡು ನಾನು ನಿನ್ನ ಗಂಡ ಅಲ್ವಾ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಕಣೆ ಪ್ಲೀಸ್ ಐ ಆಮ್ ವೆರಿ ಸಾರಿ ಹಿಡಿದಿರೋ ಕೆಲಸನ ಅರ್ಧದಲ್ಲೇ ಬಿಡೋ ಬುದ್ಧಿ ನಮ್ಮಪ್ಪ ನಂಗೆ ಹೇಳ್ಕೊಟ್ಟಿಲ್ಲ ಒಳ್ಳೆ ಚೆನ್ನಾಗಿದೆ ಗಂಡ ಹೇಳ್ಕೊಟ್ಟ ಅಂದ್ಕೊಳೆ ಹೆಂಗೆ ಹೇಳೋದು ನಿಮಗೆ ಅರ್ಥ ಮಾಡ್ಕೊಳೆ ಚಿಂತನ ಆಯ್ತಮ್ಮ ತಪ್ಪಾಯ್ತು 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 ಇನ್ ಯಾವತ್ತೂ ನಿನ್ನ ಡುಮ್ಮಿ ಅಂತ ರೇಗಿಸೋದಿಲ್ಲ ಬೇಕಾದ್ರೆ ಪೊಮ್ಮಿ ಅಂತ ಕರಿಲ್ಲ ಸುಮ್ಮನೆ ಇರು ಹೆಂಗೆ ಓ ಆಯ್ತಮ್ಮ ಏನೋ ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ ಕ್ಷಮಿಸ್ಬಿಡು ಹಿಂದಿಲ್ ಕೇಳ್ತಾ ಇದ್ದೀನಿ ಮಾಫ್ ಕರು ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೀನಿ ಸಾರಿ ತಮಿಳಲ್ಲಿ ಕೇಳ್ತಾ ಇದ್ದೀನಿ ಮಣ್ಣಿನ ಕೇಣೋ ತೆಲುಗಲ್ಲಿ ಕೇಳ್ತಾ ಇದ್ದೀನಿ ಕ್ಷಮಿ ಚಂಡಿ ಇನ್ನು ಬೆಂಗಾಲಿ ಮಲಯಾಳಂ ಉರ್ದು ತುಳು ಯಾವುದು ನನಗೆ ಬರೋದಿಲ್ವಲ್ಲ ಬೇಕಾದ್ರೆ ಬೆಂಗಾಲಿಲಿ ನೀಲಿಮನ ಕೇಳ್ಬಿಟ್ಟು ಹೇಳ್ತೀನಿ ನಮ್ಮ ಪರಿಪರಿ ಯಾಕೆ ಕೇಳ್ಕೊತಾ ಇದ್ದೀನಿ ಕಣೆ ದಯವಿಟ್ಟು ನೀನು ಸುಡ್ಗ ಡಯಟ್ ನಿಲ್ಲಿಸ್ಬಿಡಲೆ ಬೆಳಗ್ಗೆ ಬೆಳಗ್ಗೆ ನಿಂಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಅರ್ಥ ಮಾಡ್ಕೊಳಕ್ಕೆ ಏನಕ್ಕೆ ಅನ್ಕೊಳ ಏನೇ ಚಿಂತು ನೀನು ಅವ್ರು ನಿನ್ನೇನ ಇಷ್ಟೊಂದೆಲ್ಲ ಕೇಳ್ಕೋಬೇಕಾ ಅದೆಷ್ಟು ಸಲ ಸಾರಿ ಕೇಳಬೇಕು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳೋದು ಬೇಡವಾ ಜಗತ್ತಲ್ಲಿ ಯಾವ ಗಂಡಸರು ಅವ್ರ ಹೆಂಡತಿರ್ನ ಇಷ್ಟೊಂದೆಲ್ಲ ಸಾರಿ ಕೇಳಿರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅದಕ್ಕೆ ಹೇಳಿ ಅದಕ್ಕೆ ಹೇಳಿ ಹೇಳಿ ಹೇ ಚಿಂತು ನೋಡೆ ಗಂಡನ ಹೆಂಗ್ ನೋಡ್ಕೋಬೇಕು ಅಂತ ನಿಮ್ಮ ಅಕ್ಕನಾದ್ರೂ ಕೇಳಿ ತಿಳ್ಕೋ ಏನೋ ನೀನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಹೆಂಗ್ ಮಾತಾಡ್ಬಿಟ್ಟೆ ನಾನು ನನ್ನ ಗಂಡನ್ನೇ ಉಳಿಸ್ಕೊಳ್ದೆ ಇರೋಳು ನಾನು ಇನ್ನು ಗಂಡನ ಜೊತೆ ಹೇಗಿರಬೇಕು ಅಂತ ಬೇರೆಯವ್ರಿಗೆ ಉಪದೇಶ ಮಾಡ್ಬೋದಾ
ಯಾಕೋ ಮಲ್ಕೊಂಡಿಲ್ಲ ಕಂದ ಮಲ್ಕೋ ನೀ ನಿದ್ದೆ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳು ಈಗ ಬೇಗ ಬೇಗ ಮಲ್ಕೋ ಆಮೇಲೆ ನಾವು ಕನ್ಸಲ್ ಸಿಗೋಣ ನಿನ್ನ ಕನ್ಸಲ್ ನಾನು ಬರ್ತೀನೋ ಅಥವಾ ನನ್ನ ಕನ್ಸಲ್ ನೀನು ಬರ್ತೀಯ ನೋಡೋಣ ಓನ ಕಂದ ಈಗ ಮಲ್ಕೊಂಡ ನಾಳೆ ಆಗುತ್ತಾ ಹೂ ಕಣ ನಾಳೆ ಆಗೋದ್ ಬೇಡ ನಾಳೆ ಆಗೋದ್ ಬೇಡವಾ ನಾಳೆ ಆಗದೇ ಇದ್ರೆ ಆಮೇಲೆ ಸೂರ್ಯನೇ ಹುಟ್ಟಲ್ಲ ಆಮೇಲೆ ಸೂರ್ಯ ನಾನು ಬರ್ತೀನಿ ಅಂತ ಅಳ್ತಾ ಕೂತ್ರೆ ಹಂಗ ನಾಳೆ ಒಂದಿಸ ಸೂರ್ಯಂಗ್ ಬರಬೇಡ ಅಂತ ಹೇಳಪ್ಪ ಅವನ ಹಾಗೆಲ್ಲ ನನ್ನ ಮಾತು ಕೇಳಲ್ಲಮ್ಮ ಬೆಳಗಾದ್ರೆ ಬರ್ತಾನೆ ರಾತ್ರಿ ಆದ್ರೆ ಹೋಗ್ತಾನೆ ಅವನ ಯಾರ ಮಾತನ್ನು ಕೇಳಲ್ಲ ಹಂಗಾದ್ರೆ ನಾನು ನಾಳೆ ಹೋಗಬೇಕಾ ನಾನು ಸೂರ್ಯನ ತರನೇನಾ ವೀಕೆಂಡ್ ಆದ್ರೆ ಬರೋದು ವೀಕೆಂಡ್ ಮುಗಿದ ಮೇಲೆ ಹೋಗೋದಾ ನನ್ನ ಮಗಳು ಮತ್ತೆ ಸೂರ್ಯನು ಒಂದೇ ಸೂರ್ಯ ಜಗತ್ತನ್ನ ಬೆಳಗ್ತಾನೆ ನನ್ನ ಮಗಳು ನನ್ನ ಬದುಕನ್ನ ಬೆಳಗ್ತಾಳೆ ಏನೂ ಇಲ್ಲ ನನ್ನ ಮಗಳು ಮತ್ತೆ ಸೂರ್ಯನು ಫ್ರೆಂಡ್ಸ್ ಒಂದೇ ಅಂಗ ಅಂಗಾದ್ರೆ ನಾನು ಸೂರ್ಯನಿಗೆ ಹೇಳ್ತೀನಿ ನಾಳೆ ಬರಬೇಡ ಅಂತ ಸೂರ್ಯನು ಬರೋದು ಬೇಡ ವೀಕೆಂಡ್ ಮುಗಿಯೋದು ಬೇಡ ನಿಮ್ಮನ್ನ ಬಿಟ್ಟು ಹೋಗೋದು ಬೇಡ ಹಾಗೆಲ್ಲ ಆಗಲ್ಲ ಮಗಳೇ ಇಲ್ಲಿ ಹೋಗದೇ ಇದ್ರೆ ಅಮ್ಮಂಗೆ ಬೇಜಾರಾಗಲ್ವಾ ಯಾವಾಗಲೂ ಅವಳ ಜೊತೆನೇ ಇರಬೇಕಾ ಸ್ವಲ್ಪ ದಿನ ನಿಮ್ಮ ಜೊತೆನೇ ಇರ್ತೀನಪ್ಪ ಅಲ್ಲಿ ಹೋದ್ಮೇಲೆ ನೀವೇ ನೆನಪಾಗ್ತೀರಾ ನನಗೆ ನನಗೂ ನಿಮ್ ನೆನಪಾಗತ್ತೆ ಕಣೋ ಸಪ್ಪ ನಾನು ನಿಮ್ಮ ಜೊತೆನೇ ಇರ್ತೀನಿ ನನಗೆ ಬೇಕಪ್ಪ ನನಗೂ ನಿನ್ ಬೇಕು ಮಗಳೇ ಹಂಗಾದ್ರೆ ನಾನು ಇಲ್ಲೇ ಇರ್ತೀನಿ ನಾನು ಬಟ್ಟೆ ಎಲ್ಲ ತಗೊಂಡ್ಬಂದಿದ್ದೀನಿ ಸರಿ ಪುಟ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಇವಳಾಗಿ ನನ್ನ ಜೊತೆ ಇರ್ತೀನಿ ಅನ್ನೋವಾಗ ಬೇಡ ಅಂತ ನಾನು ಹೇಗೆ ಹೇಳಲಿ ಗುಡ್ ಮಾರ್ನಿಂಗ್ ಕೂಸೆ ಏನ್ ಮಾಡ್ತಾ ಇದ್ದೀರಾ ಪೇಪರ್ ಓದ್ತಾ ಇದ್ದೀನಿ ಹಂಗ ನೀನ್ ಏನ್ ಮಾಡ್ತಾ ಇದ್ದೀಯಾ ಸೂರ್ಯ ಬಂದ ಅಂತ ನೋಡ್ತಾ ಇದ್ದೀನಿ ಸೂರ್ಯನಾ ಪುಯ್ ಸೂರ್ಯ ಅಯ್ಯೋ ತಾತ ಅಷ್ಟು ಗೊತ್ತಿಲ್ವಾ ಸೂರ್ಯ ಅಂದ್ರೆ ಸನ್ ಅಲ್ಲಿ ನೋಡಿ ಹೌದು ಕೂಸೆ ನಿನ್ನ ತಾತಂಗೆ ಏನು ಗೊತ್ತಿಲ್ಲ ಒಂದ್ನಿಮಿಷ ಏನ್ ಗೊತ್ತಾ ತಾತ ನಾನು ಸೂರ್ಯಂಗೆ ಹೇಳಿದ್ದೆ ಇವತ್ ಬರ್ಬೇಡ ಅಂತ ಆದ್ರೂ ಬಂದಿದಾನೆ ಅವನ್ ಬಂದ್ರೆ ನಾಳೆ ಆಗುತ್ತಲ್ವಾ ಹಂಗಾದ್ರೆ ಇವಾಗ ನಾನು ಮನೆಗ್ ಹೋಗ್ಬೇಕಾ ಯಾರು ನಿನಗೆ ಮನೆಗೆ ಹೋಗು ಅಂತ ಹೇಳಿದರು ಈಗ ವೀಕೆಂಡ್ ಮುಗೀತಲ್ವಾ ನಾನು ಅಮ್ಮನ ಮನೆಗೆ ಹೋಗಬೇಕಲ್ವಾ ಹೌದಮ್ಮ ಅಲ್ಲ ಅಮ್ಮ ಒಬ್ಬಳೇ ಇರ್ತಾಳಲ್ಲ ಏನು ಗೊತ್ತಾ ನಾನು ಅಲ್ಲಿಗೆ ಹೋದ್ರೆ ನೀವು ಯಾರು ಸಿಗೋದೇ ಇಲ್ಲ ಅಪ್ಪ ಬೇಕು ಅನ್ಸುತ್ತೆ ಅಪ್ಪನೂ ಸಿಗೋಲ್ಲ ಅದಕ್ಕೆ ಈಗ ಏನು ಮಾಡೋಣ ನಾನು ಇಲ್ಲೇ ಇರಲ್ಲ ಇದು ನನ್ನ ಮನೆನೇ ತಾನೇ ಹೌದಮ್ಮ ಇದು ನಿನ್ನ ಮನೆನೇ ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ ಪ್ಲೀಸ್ ಮನೆಗೆ ಹೋದ್ರೆ ಬೋರ್ ಆಗುತ್ತೆ ಯಾರು ಇರಲ್ಲ ಒಂದೊಂದು ದಿವಸ ಚಿಕ್ಕ ಚಿಕ್ಕಿ ಬರ್ತಾರೆ ಅಷ್ಟೇ ನಂಗೆ ಅಳು ಬರುತ್ತೆ ಮಗಳೇ
ನೀನು ಇಲ್ಲಿದ್ಯಾ ನಿನಗೋಸ್ಕರ ನನ್ನ ಮನೆಯಲ್ಲ ಹುಡುಕಾಡ್ದೆ ಗೊತ್ತಾ ಸಾರಿ ಅಪ್ಪ ಅದೆಲ್ಲ ಏನು ಬೇಡ ತಗೋ ಹಾಲು ಕುಡಿ ನಾನು ಹಾಲು ಕುಡಿಬೇಕು ಅಂದ್ರೆ ನಾನು ಹೇಳ್ದಂಗ ನೀ ಕೇಳಬೇಕು ಇಲ್ಲಂದ್ರೆ ನಾನು ಹಾಲೇ ಕುಡಿಯಲ್ಲ ನಿಮ್ಮ ಅಪ್ಪನ ಹತ್ರ ನೀನು ಇಷ್ಟೆಲ್ಲ ಹೇಳ್ಕೋಬೇಕೇನಾ ನೀನು ಹೇಳಿದಕ್ಕೆ ನಾನು ಯಾವತ್ತರ ಇಲ್ಲ ಅಂತ ಹೇಳಿದಿನಾ ನನ್ನ ಮಗಳು ಹೀಗೆಲ್ಲ ಮಾಡಿದ್ರೆ ಒಂಚೂರು ಚೆನ್ನಾಗಿರಲ್ಲಪ್ಪ ಅದೇನು ಅಂತ ಹೇಳು ನಾನು ಮಾಡ್ತೀನಿ ಪ್ರಾಮಿಸ್ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಹೇಳು ಏನು ಗೊತ್ತಾ ನಾನು ಇವತ್ತು ನಿಮ್ಮ ಜೊತೆನೇ ಇರ್ತೀನಿ ನಾನು ಮನೆಗೆ ಹೋಗಲ್ಲ कुटुंब नानु नीनु अज्जी होगी निम्म मन हत्र मातरकोंबरणम्मा इल्लांद्रे अम्मा बेजार आगताळल्वा नान बरल्ल नान अल्लिगे होद्रे नीवेल्लरू नन्न अल्ले बिट्बिट् बंद्बिड्तीरा नन्न अप्पन बिट्टु अल्लिगू बरल्ल ಆಯ್ತು ಕಂದ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ ಅದು ಓಕೆನಾ ನಾನು ಅಪ್ಪನ ಜೊತೆನೇ ಇರ್ತೀನಿ ನನ್ನ ಅಪ್ಪ ಯಾವಾಗಲೂ ಸಿಗಲ್ವಲ್ಲ ಸರಿ ಕುಸೆ ನೀನು ಅಪ್ಪನ ಜೊತೆ ಆಟ ಆಡ್ಕೊಂಡಿರು ನಾನು ಅಜ್ಜಿ ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅದ ಸರಿನಾ ಥ್ಯಾಂಕ್ಸ್ बुद्धि कमी आगत बुद्धिजीवी कण नहीं आड़बड़ा ನಾನು ಮಿಸ್ ಮಾಡಿದೆ ಡಯಟ್ ವಾಕಿಂಗ್ ಎಲ್ಲ ಮಾಡ್ತಿದೀನಿ ಅಂತ ನಿಂಗೆ ಹೊಟ್ಟೆ ಊರಿ ನಾನು ಹಾಕೊಂಡಿರೋ ಡ್ರೆಸ್ ಲೂಸ್ ಆಗಿದೆ ಅಂದ್ರೆ ನಾನು ಸಣ್ಣ ಆಗಿದೀನಿ ಅಂತ ತಾನೆ ಕರ್ಮಕಾಂಡ ನೋಡೆ ನಿನ್ನ ಡ್ರೆಸ್ ಲೂಸ್ ಆಗಿದೆಯೋ ಇಲ್ಲ ನೀನೇ ಲೂಸ್ ಆಗಿಬಿಟ್ಟಿದ್ಯೋ ನೀನು ಸಣ್ಣ ಆಗಿದೆಯೋ ಅದು ಹೆಂಗೆ ಅಂದ್ರೆ ಬಯಲೋಳು ಆಲಯವು ಆಲಯದೋಳು ಬಯಲು ಇಲ್ಲ ಲೂಸ್ ಆದ ಡ್ರೆಸ್ ಒಳು ನೀನು ಪ್ಲೀಸ್ ಶಟ್ ಅಪ್ ಆಯ್ತು ಹೊಡಿಬೇಡ ಓ ಬಂದ್ಬಿಟ್ಲ ನೋಡು ಸುಪುತ್ರಿ ಆಹಾ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂದು ಭಾನುವಾರ ಪ್ರಾತಃ ಕಾಲದಲ್ಲೇ ಸುಪುತ್ರಿ ಪ್ರತ್ಯಕ್ಷವಾಗಿರುವಳು ಬನ್ನಿ ಸ್ವಾಗತವನ್ನು ಕೋರೋಣ ಬನ್ನಿ ಮಿಲನ 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 ಮೊಮ್ಮಗಳು ಬದಲು ಅಜ್ಜಿ ತಾತ ಯಾಕೆ ಬಂದ್ರು ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಅದನ್ನ ಬಾಯಿ ಬಿಟ್ಟು ಬೇರೆ ಕೇಳಬೇಕ ಸಂಜಯ್ ಆಶ್ಚರ್ಯನೇ ಅಲ್ವಾ ಮಾ ಸರಿ ಒಳಗೆ ಬನ್ನಿ ಚಿಂತನ ಅಂಜನ್ ಹೇಗಿದ್ದೀರಾ ನಿಮ್ಮನ್ನ ಮೀಟ್ ಮಾಡಿ ಬಹಳ ದಿನಗಳೇ ಆಗೋಯ್ತು ಚೆನ್ನಾಗಿದೀವತ್ತೆ ನಿಮ್ಮ ಆನಿವರ್ಸರಿ ಪಾರ್ಟಿಲೇ ಲಾಸ್ಟ್ ಮೀಟ್ ಮಾಡಿದ್ದು ಅದಾದ್ಮೇಲೆ ಮೀಟ್ ಮಾಡಕ ಆಗಿಲ್ಲ ಅತ್ತೆ ಒಂದು 2 ನಿಮಿಷ ಕಾಫಿ ಮಾಡ್ತಾ ಇರ್ತೀನಿ ಬೇಡ ಪ್ರಾರ್ಥನಾ ಆಮೇಲೆ ಮಾಡಮ ಸಾಕು ಅಲ್ಲ ಅರ್ಥ ನಿಮ್ಮ ಜೊತೆ ಬಂದಿಲ್ವಾ ಇಲ್ಲಮ್ಮ ಅದನ್ನ ಹೇಳಿಬಿಟ್ಟು ಹೋಗೋಣ ಅಂತ ಬಂದ್ವಿ ಫೋನ್ ಮಾಡಬಹುದಿತ್ತು
ಆದರೆ ಪರ್ಸನಲ್ ಆಗಿ ಮೀಟ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೋ ವಿ ಆರ್ ಹಿಯರ್. ನನ್ನ ಮಗಳಿಗೆ ಏನಾಯ್ತು? ಹುಷಾರ್ ತಪ್ಪದ್ಲ? ನೋ ನೋ ನೋ, ನಥಿಂಗ್ ಲೈಕ್ ದಟ್. ಮತ್ತೆ ಅವಳು ಯಾಕೆ ಬಂದಿಲ್ಲ? ಏನಾಯ್ತು ಅವಳಿಗೆ? ಪ್ರಾರ್ಥನಾ ಅರ್ಥ ಸಮರ್ಥನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ನಿನ್ಗೆ ಗೊತ್ತಲ್ವಮ್ಮ. ಅದಕ್ಕೆ ಅವರು ನನ್ನ ಮಗಳನ್ನ ಕಳಿಸಲ್ಲ ಅಂತಿದಾರ? ಅದ್ಯಾಕೆ ಹಾಗೆ ಅನ್ಕೋತೀಯ ಪ್ರಾರ್ಥನಾ? ಯು ನೋ ಸಮಥಿಂಗ್, ಅರ್ಥ ಇಲ್ಲಿ ಲೋನ್ಲಿ ಫೀಲ್ ಮಾಡ್ಕೋತಾ ಇದ್ದಾಳೆ. ಇಲ್ಲಿ ಬಂದ್ರೆ ನನ್ಗೆ ಯಾರು ಇಲ್ಲ ಅಂತಿದ್ದಾಳೆ. ನಾನಿರೋದು ಏನು ಅಲ್ವಂತ? ಯಾಕಮ್ಮ ಎಲ್ಲದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಅರ್ಥನ ಸಮರ್ಥ ಕರ್ಕೊಂಡು ಬರಬೇಕು ಅಂತಾನೆ ಹೊರಟಿದ್ದ, ಆದ್ರೆ ಅರ್ಥನೇ ಬರಲ್ಲ ಅಂದ್ಲಮ್ಮ. ಅವಳು ಹೊರಡಲ್ಲ ಅಂತ ನೀವ್ ಕಳಿಸ್ದೆ ಇರೋದ? ಮೊದ್ಲೆಲ್ಲ ಅವಳು ನಿಮ್ಮ ಮನೆಗೆ ಹೊರಡ್ತಾನೆ ಇರ್ಲಿಲ್ಲ, ಆದ್ರೆ ನಾನ್ ಫೋರ್ಸ್ ಮಾಡಿ ಕಳಿಸ್ತಿದ್ದೆ ತಾನೆ. ಹೌದಮ್ಮ, ನಿಜಾನೇ. ಮತ್ತೆ ಮತ್ಯಾಕೆ ಕಳಿಸ್ತಿಲ್ಲ? ನನಗ್ ಗೊತ್ತು, ನೀವೆಲ್ಲರೂ ಒಂದೇ. ನನ್ ಮಗಳನ್ನ ನಿಮ್ ಜೊತೆಲೆ ಇರಿಸ್ಕೊಳಕ್ಕೆ ತಯಾರಿ ನಡೆಸ್ತಿದ್ದೀರ. ಅವಳು ನಿಮ್ ಜೊತೆಲಿ ಇದ್ರೆ ನಾನ್ ಎಲ್ಲಿ ಹೋಗ್ಬೇಕು? ಡೋಂಟ್ ಬಿ ಸಿಲ್ಲಿ ಪ್ರಾರ್ಥನಾ. ನಾವು ಅವಳನ್ನೇನ್ ಪರ್ಮನೆಂಟ್ ಆಗಿ ಇರಿಸ್ಕೋಬೇಕು ಅಂತಿಲ್ಲ, ಫಾರ್ ಫ್ಯೂ ಡೇಸ್. ಒಂದ್ ನಾಲ್ಕು ದಿನ ಇಟ್ಕೊಂಡ್ರೆ ನಿಮ್ಗೇನ್ ಕಷ್ಟ? ನಮಗೋಸ್ಕರನೂ ಅಲ್ಲ, ನಿನಗೋಸ್ಕರನೂ ಅಲ್ಲ, ಅರ್ಥನಿಗೋಸ್ಕರ. ಶಿ ಇಸ್ ವಿಲಿಂಗ್ ಟು ಸ್ಟೇ ವಿತ್ ಅಸ್. ಹಾ, ಇವಾಗ ನಾಲ್ಕು ದಿನ, ಆಮೇಲೆ ಒಂದ್ ವಾರ, ಆಮೇಲೆ ಒಂದ್ ತಿಂಗಳು. ಅದಾದ್ಮೇಲೆ ಕೇಳ್ಬೇಕಾ? ನೀವೆಲ್ಲರೂ ಸೇರ್ಕೊಂಡು ನನ್ನ ನನ್ನ ಮಗಳನ್ನ ದೂರ ಮಾಡ್ತಿದ್ದೀರ. ನಿಮ್ಗೆಲ್ಲ ನಾನು ಏನ್ ಅನ್ಯಾಯ ಮಾಡಿದ್ದೆ? ಅದ್ಕೆ ಅವ್ರೇನ್ ಹೇಳ್ಬಾರದು ಹೇಳ್ತಿಲ್ಲ. ಅದ್ಕೆ ಹೂ ಕಣೆ, ಒಂದ್ ನಾಲ್ಕು ದಿನ ಅವಳಲ್ಲಿದ್ರೆ ಅವಳಿಗೂ ಖುಷಿ ಆಗುತ್ತೆ. ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅವಳಿಗೂ ಇಷ್ಟ ಆಗ್ತಿದೆ ಅನ್ಸುತ್ತೆ. ನಾವು ಅವಳನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ? ಹೌದು, ಆದ್ರೆ ನನ್ನನ್ನು ಯಾರು ಅರ್ಥ ಮಾಡ್ಕೋಬೇಡಿ. ಹೆತ್ತಿದ್ದು ಹೊತ್ತಿದ್ದು ಇಷ್ಟು ವರ್ಷ ಸಾಕಿದ್ದು ಇದೆಲ್ಲ ಒಂದ್ ಲೆಕ್ಕನೇ ಅಲ್ಲ ಅಲ್ವಾ ನಿಮ್ಗೆ? ಅದಕ್ಕೆ ಇವಾಗ ನೀವ್ ಹೀಗೆಲ್ಲ ಮಾತಾಡೋಂಥದ್ದು ಏನಾಗಿದೆ? ಅಯ್ಯೋ, ಏನೂ ಆಗಿಲ್ಲ ನಿಮ್ಗೆಲ್ಲ. ಏನು ಆಗೋದು ಇಲ್ಲ, ಆಗೋದೆಲ್ಲ ನನ್ನೊಬ್ಬಳಿಗೇನೆ. ಇವತ್ತು ನನ್ನ ಮಗಳು ಬರಲ್ಲ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು. ಕಡೆಗೂ ಹಿಂಗೆ ಆಗ್ಬೇಕಾ? ನಾನೇ ಮಗಳಿಗೂ ನಾನು ಬೇಡವಾಗ್ಬಿಟ್ನಲ್ಲ, ಇಂಥ ಜೀವನ ನನಗೆ ಬೇಕಾ? ಇದು ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ದೇರ್ ವಾಸ್ ನೋ ಚಾಯ್ಸ್, ನಾವು ಹೇಳಲೇಬೇಕು. ಇಟ್ಸ್ ಓಕೆ ಮಾವ, ಬೇಡದೇ ಇರೋ ವಿಷಯ ಮನ್ಸಿಗೆ ಹಚ್ಕೊಂಡು ಮನ್ಸು ಹಾಳು ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಹೀಗೆ ಆಡ್ತಿದ್ದಾಳೆ. ವಿ ಅಂಡರ್ಸ್ಟ್ಯಾಂಡ್, ಆದ್ರೆ ಅರ್ಥನ ಒತ್ತಾಯ ಮಾಡಿ ಕರ್ಕೊಂಡ್ಬರೋ ಸ್ಥಿತಿಲಿ ನಾವಿರ್ಲಿಲ್ಲ. ಅಂಕಲ್ ಹೋಗ್ಲಿ ಬಿಡಿ, ಟೆನ್ಷನ್ ಮಾಡ್ಕೋಬೇಡಿ. ಅತ್ತಿಗೆ ಒಂದು ಸ್ವಲ್ಪ ಟೈಮ್ ಬೇಕು, ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅವರೇ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಾವೆಲ್ಲ ಸಮಾಧಾನ ಮಾಡಕ್ ಹೋದ್ರೆ ಅವ್ರು ಇನ್ನೂ ಜಾಸ್ತಿ ಹರ್ಟ್ ಆಗ್ತಾರೆ. ಬರ್ತಾ ನಾನು ಸಂಜಯ್ ಒಂದು ಯೋಚನೆ ಮಾಡಿದೀವಿ. ಇಷ್ಟು ವರ್ಷ ಅರ್ಥ ಪ್ರಾರ್ಥನನ್ ಜೊತೆನೇ ಇದ್ಲು, ಬರೀ ವೀಕೆಂಡ್ ಮಾತ್ರ ಸಮರ್ಥನ್ ಜೊತೆ ಮನೆಗೆ ಬರ್ತಾ ಇದ್ಲು. ಆದ್ರೆ ಈಗ ಅವಳಾಗವಳೆ ಸಮರ್ಥನ್ ಜೊತೆ ಇರ್ಬೇಕು, ನಮ್ ಜೊತೆ ಇರ್ಬೇಕು ಅಂತಿದ್ದಾಳೆ. ಅವಳಾಗ ಅವಳೇ ಇರ್ತೀನಿ ಅಂತಂದ್ರೆ ಯಾರೇನು ಮಾಡೋಕ್ಕಾಗಲ್ಲ, ಈವನ್ ಕೋರ್ಟ್.
ಹಾಗಂತ ಅರ್ಥನ ನಾವೇ ಇರಿಸ್ಕೊಳ್ಳೋಕೂ ಆಗಲ್ಲ, ಫೋರ್ಸ್ ಮಾಡಿ ಇಲ್ಲಿ ಕರ್ಕೊಂಡು ಬರೋಕ್ಕೂ ಆಗಲ್ಲ. ನಿಜಾನೇ, ಅವಳು ಅಲ್ಲಿರೋದನ್ನ ಪ್ರಾರ್ಥನಾನೂ ಒಪ್ಪಲ್ಲ. ಆದರೆ ಅವಳು ಎಲ್ಲೇ ಇದ್ರೂ ಸಮರ್ಥಂಗೆ ಏನೂ ಪ್ರಾಬ್ಲಮ್ ಇಲ್ಲ. ಹಿ ಈಸ್ ಫೈನ್ ವಿತ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನಾವು ಸುಮ್ಮನೆ ಅಂದ್ಕೊಂಡ್ವಿ, ಅರ್ಥನ ಅಲ್ಲೊಂದ್ಸಲ ಇಲ್ಲೊಂದ್ಸಲ ಶಫಲ್ ಮಾಡೋದಕ್ಕಿಂತ ಅವಳನ್ನ ಯಾವುದಾದ್ರೂ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸ್ಬೋದೇನೋ ಅಂತ.